ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಉಸ್ತುವಾರಿ ವಹಿಸ್ಕೊಂಡಿದ್ರಿ, ಇವತ್ತು ಅದ್ದೂರಿ ಗೆಲುವು ಸಾಧಿಸಿದ್ರಿ, ಈ ಸಂದರ್ಭದಲ್ಲಿ ಏನಕ್ಕೆ ಇಚ್ಛಪಡ್ತೀವಿ ಸರ್? ಇದನ್ನು ನಾವು ಏನು ಕಷ್ಟ ಬಿದ್ದು ಎಲ್ಲ ಒಂದು ಅಭ್ಯರ್ಥಿ ಪರವಾಗಿ ನಾವು ಎಲ್ಲ ಗ್ರಾಮಗಳಲ್ಲಿ ಓಡಾಡಿದ್ದೀವಿ. ಎಲ್ಲ ಕಡೆ ನಮಗೆ ಇವತ್ತು ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿ ಬಹುತೇಕ ನಮ್ಮದೇ ಪಂಚಾಯಿತಿ ಅಂತ ಅಂದ್ಕೊಂಡಿದ್ವಿ. 26ರಲ್ಲಿ ನಾವು 18ರಿಂದ 19 ಸೀಟು ಇವತ್ತು ಗೆದ್ದಿದ್ದ ನಿರೀಕ್ಷೆ ಇಟ್ಕೊಂಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಂಚಾಯಿತಿ ಮತ್ತೆ ನಾವು ಕೈಗೆತ್ತಿವ ಅಂತ ನಮಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ನಾವು ಇವತ್ತು ನಾವು ಯುವಕರನ್ನ ಅಮರ್ ಮತ್ತು ನವೀನ್ ಅವ್ರನ್ನ ತರುಣ್ಸ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಯುವಕರನ್ನ ನಾವು ಅಭ್ಯರ್ಥಿ ಮಾಡಿದ್ದೀವಿ. ಇವತ್ತು ಇಬ್ಬರು ಬಹುತ ಮತಗಳಿಂದ ನಾವೆಲ್ಲ ಇಬ್ಬರನ್ನ ಗೆಲ್ಸ್ಕೊಂಡಿದ್ದೀವಿ. ಇಬ್ಬರು ಯುವಕರಿದ್ದಾರೆ, ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಯುವಕರನ್ನ ಡೆವಲಪ್ ಮಾಡೋಕ್ಕೆ ಈಗೆಲ್ಲ ಒಂದು ಸಾಥ್ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅವರು ಯುವಕರನ್ನ ಸಂಘಟನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕೃಷ್ಣಬೇಗೌಡ ನೇತೃತ್ವದಲ್ಲಿ ಈ ಒಂದು ಪಂಚಾಯಿತಿ ನಾವು ಬಲಪಡಿಸ್ಕೊಂಡು ಅತಿ ಹೆಚ್ಚು ಕಾಮಗಾರಿ ಮಾಡೋಕ್ಕೆ ನಮಗೆಲ್ಲ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ವಿಶೇಷವಾಗಿ ತನುಷ ಗ್ರಾಮದಲ್ಲಿ ಅಮರ್ ಭಾಳ ಒಂದು ಟೈಟ್ ಫೈಟ್ ಇತ್ತು ಸರ್, ಇದು ಇದಕ್ಕೇನು ಸರ್ ಕಾರಣ, ಅವ್ರ ವಿಜಯಕ್ಕೆ ಏನು ಕಾರಣ? ಅಮರ್ ಬಂದ್ಬಿಟ್ಟು ಯುವಕನು, ಹೊಸ ಅನುಭವ ಇಲ್ಲ ಅವ್ರಿಗೆ, ಅನುಭವ ಇಲ್ಲ. ಫಸ್ಟ್ ಯಾವ ಥರ ಮಾಡಬೇಕನ್ನೋದು ನಾವೆಲ್ಲ ಲೀಡ್ರ್ಗಳು ನಮ್ಮ ನಾರಾಯಣಗೌಡರು ವಕೀಲರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಮುಂದೆ ನಿಂತ್ಕೊಂಡು ನೇತೃತ್ವ ವಹಿಸ್ಕೊಂಡಿದ್ದಕ್ಕೆ ಅವ್ರಗಳು ನಾಗೇಶ್ ನಮ್ಮ ಅಮೃತ್ ಅವರು ಮಾಜಿ ಮೆಂಬರ್ ಎಲ್ಲ ಲೀಡ್ರ್ಗಳು ಎಲ್ಲ ಸೇರಿಕೊಂಡು ಇವತ್ತು ಇವ್ರನ್ನ ಗೆಲ್ಸ್ಕೊಳಕ್ಕೆ ತುಂಬಾ ಕಷ್ಟ ಇತ್ತು. ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು ಅವ್ರು ಸೋಲ್ತಾರೆ ಅಂತ ಒಂದು ಎಲ್ಲರೂ ಎದುರು ನೋಡ್ತಾ ಇದ್ರು. ಆದರೆ ಇವತ್ತು ಯುವಕರು ಗ್ರಾಮಸ್ಥರು ಎಲ್ಲ ಒಂದು ಧರ್ಮ ರೀತಿಯಲ್ಲಿ ಅವ್ರನ್ನ ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಎಲ್ಲರಿಗೂ ಒಂದು ಖುಷಿ ಸಂದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನವೀನ್ ಅವರು ಬೆಟ್ಟಲ್ಸೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾರಿ ಮತಗಳಂದ್ರೆ ಗೆದ್ದಿದ್ದಾರೆ ಸರ್, ಇದಕ್ಕೇನು ಸರ್ ಕಾರಣ? ನವೀನ್ ಅವರು ಹಾಂ, ನವೀನ್ ನಮ್ಮ ಯುವಕ ಯೂತ್ ಲೀಡರ್ ಅವರು, ಯೂತ್ ಲೀಡರ್ ಆಗಿ ಒಳ್ಳೆ ಸಂಘಟನೆ ಮಾಡಿದ್ದಾರೆ, ಒಳ್ಳೆ ಜನಸಂಪತ್ತೆ ಮಾಡಿದ್ದಾರೆ, ಯುವಕರು ಅವ್ರ ಜೊತೆಗಿದ್ದಾರೆ, ಒಳ್ಳೆತನ ಇದೆ ಅವರಲ್ಲಿ. ಇನ್ನು ನಮ್ಮ ಯೂತ್ನ ಎಲ್ಲ ಚೆನ್ನಾಗಿ ಬೆಳೆಸ್ತಾರೆ ಅಂತ ಭಾವನೆ ಇಟ್ಕೊಂಡಿದ್ವಿ. ನಾವು ದೇವ್ರನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಕಾಂಗ್ರೆಸ್ ಯುವಕರನ್ನ ನಮ್ಮ ತರುಣ್ ಸಾಹೇಬ್ ಆಗಿರ್ಬೋದು, ಪೆಟ್ರೋಲ್ ಸಾಹೇಬ್ ಪಂಚಾಯತ್ ಎಲ್ಲ ರೀತಿ ಎಲ್ಲರೂ ಬೆಳೆಸ್ಕೊಂಡು ಎಲ್ಲ ಜೊತೆಗೆ ಹಾಕ್ಕೊಂಡು ಅಮ್ಮರು ಮತ್ತು ಇವರಿಬ್ಬರು ಒಳ್ಳೆ ಸಂಘಟನೆ ಮಾಡ್ತಾರೆ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅವ್ರಿಗೆ ಆಶೀರ್ವಾದ ಮಾಡಿ ಜನಗಳು ಇವತ್ತು ಗೆಲ್ಸಿದ್ದಾರೆ, ಮುಂದೇನು ಸಹ ಅವರು ಒಳ್ಳೆ ನಮ್ಮ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ.